ಶ್ರೀ ಶ್ರೀ ಸ್ಕೂಲ್ ಆಫ್ ಯೋಗ ವತಿಯಿಂದ ಯೋಗಾಭ್ಯಾಸದ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಸ್ವಾಗತ. ಯೋಗ ಅಂದರೆ ಬರೇ ವ್ಯಾಯಾಮ ಅಥವಾ ಆಸನಗಳೊಂದೇ ಅಲ್ಲ, ಅದು ಭಾವನಾತ್ಮಕ ಏಕೀಕರಣ ಹಾಗೂ ನಮ್ಮ ಅನಂತತೆಯೆಡೆಗೆ ಪಯಣ. ಈ ಪಯಣದಲ್ಲಿ ನಮ್ಮ ಮನಸ್ಸಿಗೂ ಹಾಗೂ ಬುದ್ಧಿಗೂ ಮೀರಿದ ಒಂದು ಅನುಭವವನ್ನು ಯೋಗದಲ್ಲಿ ನಾವು ಪಡೆಯುತ್ತೇವೆ. ಈ ದಿನ ನಾವು ಸೂಕ್ಷ್ಮ ವ್ಯಾಯಾಮದ ಮುಂದಿನ ಆಸನಗಳನ್ನು ನೋಡ್ತಾ ಹೋಗೋಣಂತೆ. ಈ ದಿನ ನಾವು ಭುಜ ತೋಳು ಹಾಗೂ ದೇಹದ ಮಧ್ಯಭಾಗಕ್ಕೆ ಸಂಬಂಧಪಟ್ಟ ಒಂದು ಆಸನಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣಂತೆ. ಸೂಕ್ಷ್ಮ ವ್ಯಾಯಾಮದ ಮುಂದೆ ಬರೆದ ಭಾಗವಾಗಿ ಈ ದಿನ ನಮ್ಮ ಭುಜ ಹಾಗೂ ತೋಳುಗಳ ಕಡೆ ಗಮನ ಹರಿಸ್ತಾ ಅಭ್ಯಾಸ ಮಾಡೋಣ. ಪ್ರಥಮವಾಗಿ ಎರಡು ಪಾದಗಳು ಒಟ್ಟಿಗೆ ಇರಿಸಿಕೊಳ್ಳೋಣ. ಶರೀರದ ಪಕ್ಕದಲ್ಲಿ ಹಸ್ತಗಳು, ಭುಜಗಳು ಸಡಿಲವಾಗಿರಲಿ. ಈಗ ಬಲ ಹಸ್ತದಿಂದ ಪ್ರಾರಂಭ ಮಾಡೋಣ. ಬಲ ಹಸ್ತ ಹಾಗೂ ಬಲ ತೋಳನ್ನು ಭುಜದ ಸಮಾನಾಂತರವಾಗಿ ಮೇಲೆ ಕೇರಿಸಿಕೊಳ್ಳೋಣ. ಉಸಿರು ತೆಗೆದುಕೊಳ್ಳುತ್ತಾ ಹೊರ ಹಾಕ್ತಾ ಅಲ್ಲೇ ಇರಿಸಿಕೊಳ್ಳೋಣ. ಈಗ ಮತ್ತೊಂದು ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಇರಿಸುತ್ತಾ ಮೊನಗೈ ಹಾಗೂ ಬಲ ಕೈಯನ್ನು ನೇರ ಮಾಡೋಣ. ಕತ್ತು ಸಡಿಲವಾಗಿರಲಿ, ಎಡಭುಜ ಸಡಿಲವಾಗಿರಲಿ. ಉಸಿರು ತೆಗೆದುಕೊಳ್ಳುತ್ತಾ ಆಕಾಶಮುಖವಾಗಿ ಸ್ವಲ್ಪ ಮೇಲಕ್ಕೆ ಜಿಗಿಯೋಣ. ನಿಧಾನವಾಗಿ ಉಸಿರು ಹೊರ ಹಾಕ್ತಾ ಭುಜಕ್ಕೆ ಸಮಾನಾಂತರವಾಗಿ ಹಸ್ತಗಳನ್ನು ತೆಗೆದುಕೊಳ್ಳೋಣ. ನಿಧಾನವಾಗಿ ಶರೀರದ ಪಕ್ಕಕ್ಕೆ ನಮ್ಮ ಹಸ್ತಗಳನ್ನು ತೆಗೆದುಕೊಂಡು ಬರೋಣ. ಈಗ ಬಲಭಾಗದಲ್ಲಿ ನಾವು ಮಾಡಿದ್ದೇವೆ, ಹಾಗೆ ಅದರ ವಿರುದ್ಧ ದಿಕ್ಕಿಗೂ ಎಡಭಾಗದಲ್ಲೂ ಮುಂದುವರಿಸ್ತಾ ಹೋಗೋಣ. ಈಗ ಎಡ ಹಸ್ತವನ್ನು ಎಡ ಭುಜದ ಸಮಾನಾಂತರವಾಗಿ ತೆಗೆದುಕೊಳ್ಳೋಣ. ಹಾಗೆ ಉಸಿರು ಹೊರ ಹಾಕೋಣ. ಮತ್ತೊಂದು ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೇರಿಸೋಣ. ಮುಖದ ಮೇಲೆ ಮುಗುಳ್ನಗೆ ಸಾಧಾರಣ ಉಸಿರು ತೆಗೆದುಕೊಳ್ಳೋಣ, ಹೊರ ಹಾಕೋಣ. ಈಗ ಮಧ್ಯಮಕ್ಕೆ ಹೋದರೆ ಮೊನಗೈ ನೇರ, ಸ್ವಲ್ಪ ಹಸ್ತವನ್ನು ಆಕಾಶದ ಕಡೆಗೆ ಚಾಚೋಣ. ಚಾವಣಿಯ ಕಡೆ ಇದ್ದರೆ ಚಾವಣಿ ಕಡೆಗೆ ಸ್ವಲ್ಪ ಚಾಚೋಣ. ನಿಧಾನವಾಗಿ ಉಸಿರು ತೆಗೆದುಕೊಂಡು ಹೊರ ಹಾಕೋಣ. ಈಗ ಮತ್ತೊಂದು ಉಸಿರು ತೆಗೆದುಕೊಳ್ಳುತ್ತಾ ಹಾಗೆ ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಂಡು ಬರೋಣ. ಈಗ ಮತ್ತೊಂದು ಉಸಿರು ತೆಗೆದುಕೊಂಡು ಹೊರ ಹಾಕ್ತಾ ನಿಧಾನವಾಗಿ ಕೆಳಗೆ ಬರೋಣ. ಈಗ ಎರಡು ಹಸ್ತಗಳನ್ನು ಮುಂದಕ್ಕೆ ತೆಗೆದುಕೊಳ್ಳೋಣ. ಪೂರ್ಣ ಭುಜ ವಲ್ಲಿ ವಿಕಸಕ. ವಿಕಸಕ ಅಂದರೆ ವೃದ್ಧಿಗೊಳಿಸುವುದು, ನಮ್ಮ ಎಲ್ಲ ನರಗಳನ್ನು ಸಡಿಲಗೊಳಿಸುತ್ತಾ ಶಕ್ತಿಯನ್ನು ವೃದ್ಧಿಸುವುದು ಎಲ್ಲ ಕಣಗಳಲ್ಲಿ. ಈಗ ಹಸ್ತಗಳಿಲ್ಲ ಎಲ್ಲ ಬೆರಗಳನ್ನು ಚಾಚೋಣ, ಆದಷ್ಟು ಚಾಚೋಣ, ಎಷ್ಟು ಸಾಧ್ಯವೋ ಅಷ್ಟು ಚಾಚೋಣ. ಈಗ ಉಸಿರು ಹೊರ ಹಾಕ್ತಾ ಮುಷ್ಟಿ ಹಿಡಿಯೋಣ. ಮತ್ತೆ ಉಸಿರು ಹೊರ ಹಾಕ್ತಾ ಚಾಚೋಣ. ನೋಡಿ, ಶರೀರ ಸಡಿಲವಾಗಿದೆ, ಭುಜದ ಭಾಗ ಹಾಗೂ ತೋಳುಗಳನ್ನು ಸ್ವಲ್ಪ ಬಿಗಿಗೊಳಿಸುತ್ತಿದ್ದೇವೆ. ಮತ್ತೆ ಉಸಿರು ತೆಗೆದುಕೊಳ್ಳೋದು, ಮುಷ್ಟಿ ಹಿಡಿಯೋಣ. ನಿಧಾನವಾಗಿ ಉಸಿರು ಹೊರ ಹಾಕ್ತಾ ಎಲ್ಲ ಬೆರಗಳನ್ನು ಹೊರಕ್ಕೆ ಚಾಚೋದು. ಇದು ನಮ್ಮ ಮೊನಗೈ ಹಾಗೂ ತೋಳುಗಳಿರುವ ನರಗಳನ್ನು ಬಲಿಷ್ಠಗೊಳಿಸುತ್ತದೆ ಹಾಗೂ ಸ್ನಾಯುಗಳಿಗೆ ಶಕ್ತಿ ಸಂಚಾರವು ಸುಗಮವಾಗಿ ಆಗಲಿದೆ. ಈಗ ನಿಧಾನವಾಗಿ ನಮ್ಮ ಹಸ್ತಗಳನ್ನು ಕೆಳಗೆ ಇಳಿಸ್ತಾ ಬರೋಣ. ಹಾಗೆ ಮತ್ತೊಮ್ಮೆ ಎರಡು ಕೈಗಳನ್ನು ಮೇಲೇರಿಸೋಣ. ಈಗ ಎರಡು ಹಸ್ತಗಳಿಂದ ಮುಷ್ಟಿ ಹಿಡಿದುಕೊಳ್ಳೋಣ. ಮುಷ್ಟಿ ಹಿಡಿದುಕೊಳ್ಳುತ್ತಾ ನಮ್ಮ ಮುಷ್ಟಿ ಭಾಗವನ್ನು ಸುತ್ತುತ್ತಾ ಹೋಗೋಣ. ಬಲದಿಂದ ಎಡಕ್ಕೆ, ನಂತರ ಎಡದಿಂದ ಬಲಕ್ಕೆ, ನಿಧಾನವಾಗಿ ಅತಿ ನಿಧಾನವಾಗಿ ವೃತ್ತಾಕಾರವಾಗಿ ಮೂರು ಬಾರಿ ಮಾಡಿದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಮೂರು ಬಾರಿ ಮುಂದುವರಿಸ್ತಾ ಹೋಗೋಣ. ಉಸಿರು ತೆಗೆದುಕೊಳ್ಳೋಣ, ಹೊರ ಹಾಕೋಣ. ಇದನ್ನು ಮುಷ್ಟಿಕ ಬಂಧನ ಎಂದು ಕರೆಯುತ್ತಾರೆ. ಇದರಿಂದ ಬಹಳ ನಮ್ಮ ಕೈಗಳಿರುವ ನರಗಳಲ್ಲೂ ಒತ್ತಡವನ್ನು ಹೊರಹಾಕಲು ಉತ್ತಮವಾದಂಥ ವ್ಯಾಯಾಮ. ನಿಧಾನವಾಗಿ ವಿಶ್ರಾಂತಿ. ಈಗ ಮತ್ತೊಮ್ಮೆ ಎರಡೂ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳೋಣ. ಹಾಗೆ ನಮ್ಮ ಹಸ್ತಗಳನ್ನು ಭುಜದ ಕಡೆಗೆ ತೆಗೆದುಕೊಂಡು ಬರೋಣ. ಉಸಿರು ತೆಗೆದುಕೊಳ್ಳೋದು, ನಿಧಾನವಾಗಿ ಹೊರಹಾಕ್ತಾ ಹೊರಕ್ಕೆ ಹಾಕುವುದು. ನಿಧಾನವಾಗಿ ಉಸಿರು ತೆಗೆದುಕೊಳ್ಳೋಣ. ಕೇಹುನಿ ನಮನ, ಉಸಿರು ಹೊರ ಹಾಕ್ತಾ
ಗಮನಿಸಿ ನಮ್ಮ ಮೊನಗೈಗೆ ಉತ್ತಮವಾದಂಥ ವ್ಯಾಯಾಮ. ನೀವು ಗಮನಿಸಿರಬಹುದು ಭುಜಗಳು ಹಾಗೂ ಮೊನಗೈ ಕೆಲಸ ಮಾಡಿದ ನಂತರ ನೋವು ಅಥವಾ ಒತ್ತಡ ಕಾಣಿಸೋದು, ಇದು ಮಾಡಿದರೆ ಸ್ವಲ್ಪ ಸಡಿಲಗೊಳ್ಳುತ್ತದೆ. ಉಸಿರು ತೆಗೆದುಕೊಳ್ತಾ ಹೊರ ಹಾಕೋಣ. ಎರಡರಿಂದ ಮೂರು ಬಾರಿ ಮುಂದುವರಿಸ್ತಾ ಹೋಗೋಣ. ನಿಧಾನವಾಗಿ ಮುಗಿದ ಮೇಲೆ ಎರಡು ಹಸ್ತಗಳನ್ನು ವಿಶ್ರಾಂತಿಗೊಳಿಸೋಣ. ಈಗ ಎರಡೂ ಕೈಗಳನ್ನು ಬೆನ್ನಿನ ಹಿಂಬದಿಗೆ ತೆಗೆದುಕೊಳ್ಳೋದು, ನಮ್ಮ ಸೊಂಟದ ಹಿಂಬದಿಯಲ್ಲಿ ಇರಿಸುತ್ತಾ ಒಂದು ಹಸ್ತನ್ನು ಇನ್ನೊಂದು ಹಸ್ತದಿಂದ ಹಿಡ್ಕೊಳ್ಳೋದು, ಬಲ ಹಸ್ತದಿಂದ ಎಡ ಗೈನ ಮುಷ್ಟಿ ಭಾಗದ ಸ್ವಲ್ಪ ಮೇಲ್ಭಾಗದಲ್ಲಿ ಇರಿಸಿಕೊಳ್ಳುತ್ತಾ ಉಸಿರು ತೆಗೆದುಕೊಳ್ತಾ ಸ್ವಲ್ಪ ಶರೀರವನ್ನು ಹಿಂದಕ್ಕೆ ತೆಗೆದುಕೊಳ್ಳೋಣ. ಹಾಗೆ ಉಸಿರು ಹೊರ ಹಾಕ್ತಾ ಬೆನ್ನಿನ ಭಾಗದಿಂದ ಬಾಗೋಣ. ಭುಜವನ್ನು ಬಾಗಿಸೋದು ಬೇಡ, ಹಾಗೆ ಮೊನಗಾಲನ್ನು ಬಾಗಿಸೋದು ಬೇಡ. ನಿಧಾನವಾಗಿ ಆದಷ್ಟು ನಮ್ಮ ಹಣೆಯ ಭಾಗವನ್ನು ಮೊನಗಾಲ ಕಡೆಗೆ ತೆಗೆದುಕೊಂಡು ಹೋಗೋಣ. ನಿಧಾನ ಉಸಿರು ತೆಗೆದುಕೊಳ್ತಾ ಮೇಲಕ್ಕೆ ಬರೋಣ. ಮತ್ತೆ ಎರಡರಿಂದ ಮೂರು ಬಾರಿ ಮುಂದುವರಿಸೋಣ. ಸ್ವಲ್ಪ ಉಸಿರು ತೆಗೆದುಕೊಳ್ತಾ ಹಿಂಬದಿಗೆ, ಉಸಿರು ಹೊರ ಹಾಕ್ತಾ ಮುಂಬದಿಗೆ. ನಿಧಾನವಾಗಿ ಗಮನಿಸಬಹುದು ನಮ್ಮ ಸೊಂಟದ ಭಾಗದಲ್ಲಿರುವ ನರಗಳು ಸ್ನಾಯುಗಳು ಸ್ವಲ್ಪ ಸಡಿಲಗೊಳ್ಳುತ್ತದೆ. ಹಾಗೆ ಮುಂದುವರಿಸ್ತಾ ಮುಂದುವರಿಸ್ತಾ ಪೂರ್ಣ ಸಡಿಲತೆ ಕಡೆಗೆ ಮುಂದುವರಿಯಬಹುದು. ಉಸಿರಾಟ ಪ್ರಕ್ರಿಯೆ ಕಡೆ ಗಮನ ಹರಿಸ್ತಾ ಹೋಗೋಣ. ನಮ್ಮ ಶರೀರ ಹಾಗೂ ಉಸಿರಾಟದ ಕಡೆ ಚಲನೆ ಒಂದಕ್ಕೊಂದು ಸಮಯ ನಿಧಾನವಾಗಿ ಅತಿ ನಿಧಾನವಾಗಿ ಮೇಲೆ ಬರುತ್ತಾ ವಿಶ್ರಾಂತಿ. ಈಗ ಎರಡು ಪಾದಗಳ ಮಧ್ಯದಲ್ಲಿ ಎರಡು ಅಡಿಗಳ ಅಂತರನ ಇರಿಸಿಕೊಳ್ಳೋಣ. ಮತ್ತೊಮ್ಮೆ ಎರಡೂ ಕೈಗಳನ್ನು ಸೊಂಟದ ಹಿಂಬದಿಯಲ್ಲಿ ಇರಿಸಿಕೊಳ್ಳುತ್ತಾ ಒಂದು ಕೈಯನ್ನು ಮತ್ತೊಂದು ಕೈಯಿಂದ ಹಿಡಿದುಕೊಳ್ಳುತ್ತಾ ಉಸಿರು ತೆಗೆದುಕೊಂಡು ಸ್ವಲ್ಪ ಶರಣ ಹಿಂದಕ್ಕೆ ಮಾಡೋಣ. ಇದನ್ನು ಮೊನಗಾಲು ಅಥವಾ ವಿಶೇಷ ವೈದ್ಯಕೀಯ ಸಲಹೆ ಇರುವರು ಮಾಡದಿರುವುದು ಉತ್ತಮ. ಈಗ ನಿಧಾನವಾಗಿ ಉಸಿರು ಹೊರ ಹಾಕ್ತಾ ಮುಂಬದಿಗೆ ಬಾಗ್ತಾ ನಮ್ಮ ತಲೆಯ ಮೇಲ್ಭಾಗವನ್ನು ನೆಲದ ಕಡೆಗೆ ತೆಗೆದುಕೊಂಡು ಹೋಗೋಣ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಬರೋಣ. ಇದರಲ್ಲಿ ಮೊನಗಾಲು ಬಾಗಿಸೋದು ಬೇಡ. ಎರಡರಿಂದ ಮೂರು ಬಾರಿ ಮುಂದುವರಿಸೋಣ. ಕಟ್ಟಿ ಶಕ್ತಿ ವಿಕಸದ ಪ್ರಕ್ರಿಯೆಗಳು. ಮೂರರಿಂದ ನಾಲ್ಕು ಬಾರಿ ಮುಗಿದ ನಂತರ ವಿಶ್ರಾಂತಿ. ವಿಶ್ರಾಂತಿ. ಈಗ ಎರಡು ಪಾದಗಳನ್ನು ಮತ್ತೊಮ್ಮೆ ಹತ್ತಿರ ತರೋಣ. ಕಟ್ಟಿ ಶಕ್ತಿ ವಿಕಸಕದ ಮೂರನೇ ಪ್ರಕ್ರಿಯೆ ಹೇಗಪ್ಪ ಮಾಡೋದು? ಎರಡು ಕೈಗಳು ಶರೀರದ ಪಕ್ಕದಲ್ಲಿ, ಬೆರಳುಗಳು ನೆಲದ ಕಡೆಗೆ ಚಾಚಿರಲಿ. ಹಾಗೆ ಉಸಿರು ತೆಗೆದುಕೊಳ್ತಾ ಸ್ವಲ್ಪ ಹಿಂದಕ್ಕೆ ಶರೀರವನ್ನು ತೆಗೆದುಕೊಳ್ಳೋದು, ಹಾಗೆ ಮುಂದೆ ಬಾಗ್ತಾ ಸ್ವಲ್ಪ ವೇಗವನ್ನು ತಂದುಕೊಳ್ತಾ ನಿಧಾನವಾಗಿ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಉಸಿರು ತೆಗೆದುಕೊಳ್ಳೋದು ಹೊರ ಹಾಕೋದು, ಮುಂದಕ್ಕೆ ತೆಗೆದುಕೊಳ್ಳೋದು ಹೊರ ಹಾಕೋದು. ಹಾಗೆ ಒಂದು ಐದರಿಂದ ಆರು ಬಾರಿ ಮುಂದುವರಿಸೋಣ. ಐದರಿಂದ ಆರು ಬಾರಿ ನಂತರ ವಿಶ್ರಾಂತಿ. ಈಗ ಕಟ್ಟಿ ಶಕ್ತಿ ವಿಕಸಕದ ನಾಲ್ಕನೇ ಭಾಗವಾಗಿ ಎರಡು ಹಸ್ತಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳೋಣ. ನಿಧಾನವಾಗಿ ಬಲ ಹಸ್ತವನ್ನು ಮೇಲೆ ಏರಿಸೋದು, ಎಡ ಹಸ್ತವನ್ನು ಕೆಳಕ್ಕೆ ತೆಗೆದುಕೊಂಡು ಬರುತ್ತಾ ಎಡ ಹಸ್ತದ ಬೆರಳುಗಳು ನೆಲದ ಕಡೆಗೆ ಇರಲಿ, ಬಲ ಹಸ್ತದ ಬೆರಳು ಆಕಾಶಮುಖವಾಗಿ ಚಾಚಲಿ. ಎಷ್ಟು ಸಾಧ್ಯವೋ ಅಷ್ಟು ಚಾಚೋಣ. ಎರಡೂ ಮೊನಗಾಲು ನೇರವಾಗಿದೆ ಗಮನಿಸಿ. ಶರೀರದ ಬಲಭಾಗ ನಮ್ಮ ಬೆರಳಿನ ತುತ್ತ ತುದಿಯ ಭಾಗದಿಂದ ಸೊಂಟದವರೆಗೂ ಸೆಳೆತದಲ್ಲಿದೆ. ರಕ್ತ ಸಂಚಾರ ಮಾಡಿಸಲು ಉತ್ತಮವಾದ ವ್ಯಾಯಾಮ, ನಮ್ಮ ಶರೀರದ ಬಲಭಾಗಕ್ಕೆ ಸಡಿಲಗೊಳಿಸಲು ಉತ್ತಮವಾದಂಥ ವ್ಯಾಯಾಮ. ನಿಧಾನವಾಗಿ ಅತಿ ನಿಧಾನವಾಗಿ ಕೆಳಗೆ ಬರೋಣ. ಮತ್ತೊಮ್ಮೆ ಎರಡು ಹಸ್ತಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳೋಣ. ಈಗ ಎಡ ಹಸ್ತ ಮೇಲೇರಿಸ್ತಾ
ಬಲ ಹಸ್ತ ಕೆಳಗೆ ತೆಗೆದುಕೊಳ್ತಾ ಚಾಚೋಣ. ಎಡಭಾಗದ ಸೊಂಟದಿಂದ ನಮ್ಮ ಹಸ್ತ ತುತ್ತ ತುದಿಯವರೆಗೂ ರಕ್ತ ಸಂಚಾರವನ್ನು ಹರಿಸಲು ಉತ್ತಮವಾದಂತಹ ವ್ಯಾಯಾಮ. ನಿಧಾನವಾಗಿ ನಿಧಾನವಾಗಿ ಉಸಿರು ಹೊರ ಹಾಕ್ತಾ ವಿಶ್ರಾಂತಿ. ಈಗ ಎರಡು ಪಾದಗಳ ಮಧ್ಯೆ ಒಂದು ಅಡಿ ಅಂತರವಿರಲಿ. ಎರಡು ಹಸ್ತಗಳು ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳೋಣ. ಮುಖದ ಮೇಲೆ ಮುಗುಳ್ನಗೆ ಸಾಧಾರಣ ಉಸಿರು ತೆಗೆದುಕೊಳ್ಳೋಣ. ವರ ಹಾಕೋಣ. ಮತ್ತೊಮ್ಮೆ ಉಸಿರು ತೆಗೆದುಕೊಳ್ಳೋದು. ಈಗ ವರ ಹಾಕ್ತಾ ಬಲ ಹಸ್ತವನ್ನು ಬಲಕ್ಕೆ ಚಾಚೋದು. ಎಡ ಹಸ್ತ ಬಲ ಭುಜದ ಭಾಗವನ್ನು ತಾಕಲಿದೆ. ಎಡ ಹಸ್ತ ಬಲ ಭುಜದ ಮೇಲಿದೆ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯಕ್ಕೆ ಬರೋಣ. ಹಾಗೆ ಎಡಕ್ಕೆ ಹೋಗುತ್ತಾ ಬಲ ಹಸ್ತ ಎಡ ಭುಜದ ಮೇಲೆ ಬರುತ್ತದೆ. ಗಮನಿಸಬಹುದು ಭುಜದ ಭಾಗಕ್ಕೆ ಇದು ಉತ್ತಮವಾದಂಥ ಪ್ರಕ್ರಿಯೆ. ಭುಜದ ನೋವು, ಭುಜದ ಮೂಳೆ ಭಾಗದ ನೋವು ಇರುವವರು ಇದನ್ನು ಅಭ್ಯಾಸ ಮಾಡುವುದು ಸ್ವಲ್ಪ ಸಡಿಲತೆ ತಂದುಕೊಡುತ್ತದೆ. ಮತ್ತೆ ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ ಬರೋಣ. 4-5 ಬಾರಿ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಮುಂದುವರಿಸ್ತಾ ಹೋಗೋಣ. ಮಾಡ್ತಾ ಮಾಡ್ತಾ ನಮ್ಮ ಚಲನೆ, ಉಸಿರಾಟ ಹಾಗೂ ಶರೀರದ ಕಡೆ ಗಮನ ಇರಿಸಿಕೊಳ್ಳೋಣ. ನಮ್ಮ ಉಸಿರು ಮತ್ತು ಶರೀರದ ಚಲನೆ ಒಂದಕ್ಕೊಂದು ಸಮನ್ವಯದಲ್ಲಿ ಇರಲಿ. ಮುಖದ ಮೇಲೆ ಮುಗುಳ್ನಗೆ ಮುಂದುವರಿಯಲಿ. 4-5 ಬಾರಿ ಮುಗಿದಿದ್ದರೆ ವಿಶ್ರಾಂತಿ. ಸೂಕ್ಷ್ಮ ವ್ಯಾಯಾಮದ ಭುಜಕ್ಕೂ ಹಾಗೂ ನಮ್ಮ ತೋಳುಗಳಿಗೆ ನಾವು ಈ ದಿನ ಅಭ್ಯಾಸ ಮಾಡಿದ್ದೇವೆ. ಸೂಕ್ಷ್ಮ ವ್ಯಾಯಾಮದಿಂದ ಮಾಡೋದ್ರಿಂದ ಪ್ರತಿ ಕಣಗಳು ಯಾವ ಭುಜದ ಭಾಗದಲ್ಲಿರುವುದು, ಮೊನಗೈ ಭಾಗದಲ್ಲಿ ಹಸ್ತಗಳಲ್ಲಿರುವ ಕಣಗಳು ಜಾಗೃತಿಗೊಳ್ಳುವುದರಿಂದ ರಕ್ತ ಸಂಚಾರ ಸುಗಮವಾಗುವುದರಿಂದ ಆ ನೋವು ಹಾಗೂ ಒತ್ತಡ ಹೊರಹಾಕಲು ಒಂದು ಉತ್ತಮ ವಿಧಾನ.